ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೈಕ್ ಯೂಸ್ ಮಾಡುವ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಒಂದು ಅಪ್ಲಿಕೇಶನ್ನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಅದೇನಂದರೆ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಬೈಕ್ನ ಯೂಸ್ ಮಾಡ್ತೀವಿ ಅದರಲ್ಲೂ ಕೆಲವ್ರ ಮನೆಯಲ್ಲಂತೂ ಎರಡು ಮೂರು ಬೈಕ್ನ ಯೂಸ್ ಮಾಡ್ತಾರೆ ಸೊ ಸ್ಟಾರ್ಟಿಂಗಲ್ಲಿ ಅವರು ಹೊಸ ಬೈಕ್ನ ಖರೀದಿ ಮಾಡಿದಾಗ ಅವ್ರಿಗೆ ಕಂಪ್ನಿ ಏನು ಮೈಲೇಜನ್ನು ಕ್ಲೈಮ್ ಮಾಡಿರುತ್ತೋ ಸೊ ಅದೇ ಪ್ರಕಾರ ಬೈಕ್ ಅನ್ನೋದು ಮೈಲೇಜ್ ಕೊಡ್ತಾ ಇರುತ್ತೆ ಆದರೆ ಸ್ವಲ್ಪ ದಿನಗಳಾದಮೇಲೆ ಬೈಕ್ ಸ್ವಲ್ಪ ಹಳೇದಾಗ್ತಾ ಅವರ ಮೈಲೇಜ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಸೊ ಆಗ ಆ ಬೈಕ್ ಓನರ್ಗೆ ನಮ್ಮ ಬೈಕ್ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ನಮ್ಮ ಬೈಕ್ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ಕಲ್ಲೇ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಇದ್ದೀನಿ ಮತ್ತು ಇದಕ್ಕೆ ಇನ್ನೂ ಒಂದು ಇದೆ ಕ್ಯಾಲ್ಕುಲೇಟರ್ನ ನಾವು ಯೂಸ್ ಮಾಡ್ಕೊಂಡು ಕೂಡ ಕಂಡಿಡಿಬೋದು ಆದರೆ ಅದು ಸ್ವಲ್ಪ ಟೈಮ್ ಅನ್ನೋದನ್ನು ಜಾಸ್ತಿ ತಗೊಳುತ್ತೆ ಸೊ ಈ ಆ್ಯಪ್ನ ನೀವು ಬಳಸ್ಕೊಂಡು ನೀವು ಅದನ್ನು ಕಂಡಿಡಿದ್ರೆ ನಿಮಗೆ ಟೈಮ್ ಅನ್ನೋದು ತುಂಬ ಸೇವ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ಈ ವಿಡಿಯೋದನ್ನು ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಸೊ ಶುರು ಮಾಡೋದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆಗಲೇ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಮತ್ತು ಈ ವಿಡಿಯೋಗೆ ನಾನು ನಮಗೆ ಕೊಡ್ತಾ ಇರೋ ಲೈಕ್ ಟಾರ್ಗೆಟ್ ಬಂದುಬಿಟ್ಟು ಫಿಫ್ಟಿ ಲೈಕ್ಸ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾವೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಸೊ ಇದೇ ಅಪ್ಲಿಕೇಶನ್ ಇದರ ಡೈರೆಕ್ಟ್ ಲಿಂಕ್ನ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ ಸೊ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೊಬೋದು ಸೊ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಫಸ್ಟಿಲ್ಲಿ ಕರೆಂಟ್ ಮೀಟರ್ ರೀಡಿಂಗ್ ಅಂತ ಒಂದು ಬಾಕ್ಸ್ ಇರುತ್ತೆ ಸೊ ನಾವು ಅಲ್ಲಿ ಈಗ ನಮ್ಮ ವೆಹಿಕಲಲ್ಲಿ ಏನು ಮೀಟರ್ ತೋರಿಸ್ತಾ ಇದೆ ಏನು ರೀಡಿಂಗ್ ತೋರಿಸ್ತಾ ಇದೆ ಅನ್ನೋದನ್ನು ನಾವು ಟೈಪ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಟೈಪ್ ಮಾಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಮೀಟರ್ ರೀಡಿಂಗ್ ಅಂತ ಇದೆಯಲ್ಲ ಸೊ ಈ ಮುಂಚೆ ನಿಮ್ಮ ಮೀಟರ್ ರೀಡಿಂಗ್ ಏನಿತ್ತು ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಇದಾದ ಮೇಲೆ ನೆಕ್ಸ್ಟ್ ನಮಗೆ ಕೆಳಗಡೆ ಟೋಟಲ್ ಫ್ಯೂಯಲ್ ಪ್ರೈಸ್ ಅಂತ ಇದೆಯಲ್ಲ ಇಲ್ಲಿ ನಾವು ಎಷ್ಟಿಗೆ ಪೆಟ್ರೋಲ್ನ ಹಾಕ್ಸಿದ್ದೀವಿ ಅನ್ನೋದನ್ನ ನಾವು ಹಾಕಬೇಕು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ನ ಹಾಕ್ತೀನಿ ಇಲ್ಲಿ ನಾನು ಇದಾದ ಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಫ್ಯೂಯಲ್ ಕ್ವಾಂಟಿಟಿ ಅಂತ ಇದೆಯಲ್ಲ ಸೊ ನಾವು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿದ್ರೆ ಇವತ್ತಿನ ರೇಟ್ನ ಪ್ರಕಾರ ನಮಗೆ ಆರು ಪಾಯಿಂಟ್ ಮೂರು ಎರಡು ಲೀಟ್ರ್ ಪೆಟ್ರೋಲ್ ಸಿಗುತ್ತೆ ಸೊ ಇದನ್ನೆಲ್ಲದನ್ನು ನಾವು ಫಿಲ್ ಮೇಲೆ ಕೆಳಗಡೆ ನಮಗೆ ಕ್ಯಾಲ್ಕುಲೇಟ್ ಮೈಲೇಜ್ ಅಂತ ಇರುತ್ತಲ್ಲ ಸೊ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಬರುತ್ತೆ ಸೊ ಒಂದು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ನಮಗೆ ಖರ್ಚಾಗ್ತಾಯಿದೆ ಪ್ಲಸ್ ಒಂದು ಲೀಟ್ರ್ ಪೆಟ್ರೋಲ್ಗೆ ನಮಗೆ ಎಷ್ಟು ಕಿಲೋಮೀಟ್ರ್ ಅನ್ನೋದು ನಮ್ಮ ವೆಹಿಕಲ್ ಕೊಡ್ತಾ ಅದನ್ನು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಮಗೆಲ್ಲ ಬರುತ್ತೆ ಸೊ ನಾವು ಇದನ್ನು ಸೇವ್ ಕೂಡ ಮಾಡ್ಕೋಬೋದು ಸೊ ಇನ್ ಕೇಸ್ ನಾವೇನಾದರೂ ಇದನ್ನು ಫ್ಯೂಚರಲ್ಲಿ ಕಂಪೇರ್ ಮಾಡ್ಕೋಬೇಕಂದ್ರೂ ಕೂಡ ಮಾಡ್ಕೋಬೋದು ಅಷ್ಟೇ ಅಲ್ಲ ಈ ಆ್ಯಪ್ನ ನಾವು ಜಸ್ಟ್ ನಮ್ಮ ಬೈಕ್ಗೆ ಮಾತ್ರ ಅಲ್ಲ ನಮ್ಮ ಕಾರ್ಗೆ ಅಥವಾ ಯಾವುದೇ ವೆಹಿಕಲ್ಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನಿನ್ನ ಹೊರಡ್ತಾ ಇದ್ದೀನಿ ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದದ್ದು ನಾನು ನಿಮ್ಮ ಶ್ರೀನಾಥ್ ನಾಯಕ್ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು